ಹಾಯ್ ಎವ್ರಿವನ್, ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್, ಒಬ್ಬ ವಿದ್ಯಾರ್ಥಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿ ಏನೆಲ್ಲ ಆಗಿದೆ, ಏನೆಲ್ಲ ಬದಲಾವಣೆ ಆಗಿದೆ, ಅದರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಈಗ ಸುಪ್ರೀಂ ಕೋರ್ಟಿಂದ ಯಾವ ರೀತಿ ನಿರ್ಧಾರ ಬರುತ್ತೆ ಅಂತ ಕಾಯಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಅವರು, ನ್ಯಾಯಾಧೀಶರು ಮೊನ್ನೆ ಸರ್ಕಾರಕ್ಕೆ ಒಂದು ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ. ಇಲ್ಲಿ ಏನಾಗಿದೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನಾಯಿತು ಅಂದರೆ, ಪರೀಕ್ಷೆಯಲ್ಲಿ ಶೇಕಡ 98% ಹೆಚ್ಚಿಸೋಕ್ಕೋಸ್ಕರ 18 ವರ್ಷದ ಒಬ್ಬ ವಿದ್ಯಾರ್ಥಿಯೊಬ್ಬ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಆ ವಿದ್ಯಾರ್ಥಿ 2022 ಅಂದರೆ ಕಳೆದ ವರ್ಷ ವಿದ್ಯಾರ್ಥಿ ಪಾಸಾಗಿರ್ತಾನೆ. ಆ ವಿದ್ಯಾರ್ಥಿಗೆ ಕೆಲವೊಂದು ಅಂಕಗಳು ಕೂಡ ಬರಬೇಕಾಗುತ್ತೆ, ಚೆನ್ನಾಗಿ ಕೂಡ ಬರೆದಿರ್ತಾನೆ. ಆ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ, ರೀವ್ಯಾಲ್ಯೂಯೇಷನ್, ಮರುಮೌಲ್ಯಮಾಪನಕ್ಕೆ ಆಗ್ತಾನೆ. ಆಗ ಒಂದು 4-5 ಅಂಕಗಳು ಕೂಡ ಬರ್ತದೆ. ಅದರಲ್ಲಿ ಮರುಮೌಲ್ಯಮಾಪನ ಮಾಡಿದ ನಂತರ ಅಲ್ಲಿ ಈ ಹಿಂದೆ ಯಾವ ರೀತಿ ರೂಲ್ಸ್ ಇತ್ತು ಅಂದರೆ, 6 ಅಂಕಗಳನ್ನು ಮಿನಿಮಮ್ 6 ಅಂಕ ಪಡ್ಕೊಂಡ್ರೆ ಮಾತ್ರ ಅದು ಮಾರ್ಕ್ಸ್ ಕಾರ್ಡ್ಗೆ ಅಪ್ಡೇಟ್ ಆಗುತ್ತೆ. ಇಲ್ಲಾಂದರೆ ನೀವು ವೇಸ್ಟ್ ಆಗಿರ್ತದೆ, ಮೌಲ್ಯಮಾಪನ ಅಪ್ಲೈ ಮಾಡಿದ್ದು ಕೂಡ ವೇಸ್ಟ್ ಆಗಿರ್ತದೆ. ಬಟ್ ಈ ವರ್ಷ ಅದನ್ನು ಚೇಂಜಸ್ ಮಾಡಿದ್ರು, 1 ಅಂಕ ಬಂದರೂ ಕೂಡ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ವರ್ಷ. ಅದು ವಿದ್ಯಾರ್ಥಿಗಳಿಗೆ ಗೊತ್ತು. ಆದರೆ ಕಳೆದ ವರ್ಷ ಈ ರೂಲ್ಸ್ ಇರಲಿಲ್ಲ. ಕಳೆದ ವರ್ಷ ಏನಾಯಿತು, ಈ ವಿದ್ಯಾರ್ಥಿ ರೀವ್ಯಾಲ್ಯೂಯೇಷನ್ ಅಪ್ಲೈ ಆಗಿದ್ದ, ಒಳ್ಳೆ 4-5 ಅಂಕ ಕೂಡ ಬಂತು. ಈ ವಿದ್ಯಾರ್ಥಿ 98% ಇತ್ತು, ಈ ವಿದ್ಯಾರ್ಥಿಗೆ 99% ಮಾರ್ಕ್ಸ್ ಆಗ್ತಾ ಇತ್ತು. ಆಗ ವಿದ್ಯಾರ್ಥಿ ಈಗ ಫುಲ್ಲು ಬೇಸತ್ತಾಗಿ ಬೇಜಾರಾಗಿ ಶಿಕ್ಷಣ ಇಲಾಖೆ ಕಂಪ್ಲೇಂಟ್ ಕೊಟ್ಟ. ಶಿಕ್ಷಣ ಇಲಾಖೆ ಮರುಗೆ ಕೂಡ ಹೋದ, ನಾನಾ ರೀತಿಯ ಸರ್ಕಸ್ ಕೂಡ ಮಾಡ್ದ. ಆದರೆ ಇದನ್ನು ಸರ್ಕಾರದ ವಿರುದ್ಧ ಅಂತ ಇದನ್ನು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈಗ ಏಕೈಕಿ ಈ ವಿದ್ಯಾರ್ಥಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸಕಾರಾತ್ಮಕವಾಗಿ ಸ್ಪಂದನಿಸಿದ್ದಾರೆ, ಈ ರೀತಿ ಸಮಸ್ಯೆ ಆಗಿದೆ ಅಂತ. ನಂತರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮೊನ್ನೆ ರಾಜ್ಯ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆಗೆ ಒಂದು ಅಭಿಪ್ರಾಯವನ್ನು ತಿಳಿಸೋಕೆ ಕೇಳಿದೆ. ಇದು ಏನು ಡಿಸಿಷನ್ ಔಟ್ ಆಗುತ್ತೆ ಗೊತ್ತಿಲ್ಲ. ಒಟ್ಟಾರೆ ಈ ರೀತಿ ಒಂದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾನೆ ವಿದ್ಯಾರ್ಥಿ. ಈ ರೀತಿ ನನಗೆ ಅನ್ಯಾಯ ಆಗಿದೆ ಅಂತ ಆ ವಿದ್ಯಾರ್ಥಿ 2022 ಉತ್ತೀರ್ಣರಾಗಿ ಈ ರೀತಿ ವಿದ್ಯಾರ್ಥಿಗೆ ತೊಂದರೆ ಆಗಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿ.